ಹೆಚ್ಚಕ್ಷರ ಇದೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಹಾಗಾದ್ರೆ ನೀವು ಅದೃಷ್ಟವಂತರೆ ಹೌದು. ಹಸ್ತಮುದ್ರಿಕೆಯು ಒಂದು ವಿಶಾಲವಾದಂತಹ ವ್ಯಾಪ್ತಿಯುಳ್ಳ ವಿಷಯ. ಇದು ಅನೇಕ ವಿಚಾರಗಳ ಬಗ್ಗೆ ಅರಿವನ್ನ ಮೂಡಿಸುತ್ತದೆ. ಹಸ್ತದಲ್ಲಿ ಭಿನ್ನ ಭಿನ್ನ ಬಗೆಯ ಚಿಹ್ನೆಗಳಿರುತ್ತವೆ. ಪ್ರತಿಯೊಂದು ಚಿಹ್ನೆಗೂ ವಿಶೇಷ ವಿಚಾರಗಳಿಂದ ಕೂಡಿರುತ್ತವೆ. ವಿದ್ಯೆ, ವೃತ್ತಿ, ಹಣಕಾಸು, ಕುಟುಂಬ, ಸಂಗಾತಿ, ಮಕ್ಕಳು, ಹೀಗೆ ಅನೇಕ ವಿಚಾರಗಳ ವಿಶೇಷತೆಗಳ ಬಗ್ಗೆ ಆ ಚಿಹ್ನೆಗಳು ತೆರೆದಿಡುತ್ತವೆ. ಅಂಗೈಯಲ್ಲಿರುವ ಚಿಹ್ನೆಗಳು ಅದರದ್ದೇ ಆದ ವಿಶೇಷತೆಯನ್ನು ಪಡೆದುಕೊಂಡಿವೆ. ಅವುಗಳಲ್ಲಿ ಇಂಗ್ಲಿಷ್ ವರ್ಣಮಾಲೆಯ ಅನೇಕ ಚಿಹ್ನೆಗಳಲ್ಲಿ ಒಂದು. ಪ್ರತಿಯೊಬ್ಬರ ಹಸ್ತದಲ್ಲೂ ಬಗೆ ಬಗೆಯ ಚಿತ್ತಾರಗಳಿರುತ್ತವೆ. ಅವುಗಳನ್ನು ಸರಿಯಾಗಿ ಗುರುತಿಸುವ ಸಾಮರ್ಥ್ಯ ಮಾತ್ರ ನಮಗಿರಬೇಕು. ಹಸ್ತದಲ್ಲಿಯ ಸ್ಥಳಗಳು ಒಂದೊಂದು ಗ್ರಹಗಳ ಸ್ಥಾನವನ್ನು ಹೇಳುತ್ತವೆ. ಈ ವಿಶೇಷವಾದ ಸ್ಥಳದಲ್ಲಿ ಕಾಣುವ ಚಿಹ್ನೆಗಳು ನಮ್ಮ ಭವಿಷ್ಯ ಹಾಗೂ ವ್ಯಕ್ತಿತ್ವವನ್ನು ಪ್ರತಿಬಿಂಬಿಸುತ್ತವೆ. ವಿಶೇಷ ಚಿಹ್ನೆಗಳಲ್ಲಿ ಇಂಗ್ಲಿಷ್ ವರ್ಣಮಾಲೆಯ ಹೆಚ್ಚಕ್ಷರವು ಒಂದು. ಇದು ಒಂದು ಕುತೂಹಲಕಾರಿ ಸಮಾಚಾರ ಎನಿಸಿದ್ರೆ ಈ ಕುರಿತು ಈ ರೀತಿಯಾಗಿ ಹೇಳಬಹುದು. ಇನ್ನು ಹೆಚ್ಚಕ್ಷರವನ್ನ ಹೊಂದಿರುವ ಜನರಿಗೆ 40 ವರ್ಷದ ನಂತರ ಜೀವನದಲ್ಲಿ ಯಶಸ್ಸು ಖಂಡಿತ ಲಭಿಸುತ್ತದೆ. ಈ ಮೊದಲು ಕಾಣದ ಅದೃಷ್ಟವು ಅವರನ್ನ ಹಿಂಬಾಲಿಸುತ್ತದೆ. ಇವರು ತಮ್ಮ ಪ್ರೀತಿಪಾತ್ರರಿಗೆ ಸಹಾಯ ಮಾಡಲು ಸದಾ ಸಿದ್ಧರಾಗಿರ್ತಾರೆ. ಆರಂಭಿಕ ವರ್ಷದಲ್ಲಿ ಅವರಿಗೆ ಯಾವುದೇ ಅದೃಷ್ಟ ದೊರೆಯದಿದ್ರೂ ಕೂಡಿ ಬರೆದಿದ್ರು ಭರವಸೆ ಕಳೆದುಕೊಳ್ಳೋದಿಲ್ಲ. ಇವರು ಸದಾ ಧನಾತ್ಮಕ ಚಿಂತನೆಯಲ್ಲಿ ಇರ್ತಾರೆ. ಕಷ್ಟಪಟ್ಟು ಕೆಲಸ ಮಾಡುವುದಕ್ಕೆ ಯಾವುದೇ ಬೇಸರ ವ್ಯಕ್ತಪಡಿಸೋದಿಲ್ಲ. ಅತ್ಯಂತ ಸೂಕ್ಷ್ಮ ಮನಸ್ಸಿನವರಾದ ಇವರು ಬುದ್ಧಿವಂತರಾಗಿರ್ತಾರೆ. ಇನ್ನು ಇವರು ತಮ್ಮ ಪ್ರೀತಿಪಾತ್ರರಿಗೆ ಸಹಾಯ ಮಾಡಲು ಸಹ ಸದಾ ಸಿದ್ಧರಾಗಿದ್ದು ಆರಂಭಿಕ ವರ್ಷದಲ್ಲಿ ಅವರಿಗೆ ಯಾವುದೇ ಬಗೆಯ ತೊಂದರೆಗಳು ಕಾಡೋದಿಲ್ಲ. ಈ ಅಕ್ಷರ ಹೊಂದಿದವರು ತಮ್ಮ ಜೀವನದಲ್ಲಿ ಹೆಚ್ಚು ತೊಂದರೆಗಳನ್ನ ಅನುಭವಿಸಿ ಇದ್ದಾರಾದರೂ ಪ್ರತಿಯೊಂದು ಹಂತದಲ್ಲಿ ತೊಂದರೆ ಹಾಗೂ ವಿರೋಧವನ್ನ ಅನುಭವಿಸಿ ಮುನ್ನಡೆದಿರುತ್ತಾರೆ. ಜೀವನದಲ್ಲಿ ಪುಟ್ಟ ಶ್ರಮಗಳಿಗೆ 40 ವರ್ಷದ ನಂತರ ಪ್ರತಿಫಲ ದೊರೆಯೋದು ಖಂಡಿತ. ಈ ಚಿಹ್ನೆ ಹೊಂದಿದವರು ಅತ್ಯಂತ ಭಾವನಾತ್ಮಕ ಸ್ವಭಾವದವರಾಗಿರುತ್ತಾರೆ ಎಂದು ಹೇಳಲಾಗುತ್ತಿದೆ. ನಿಮ್ಮ ಅಂಗೈಯನ್ನ ಒಮ್ಮೆ ನೋಡ್ಕೊಳ್ಳಿ. ಹೆಚ್ಚೇನಾದ್ರೂ ನಿಮ್ ಕೈಯಲ್ಲಿದ್ರೆ ನೀವು ಕೂಡ ಅದೃಷ್ಟವಂತರೇ ಆಗಿರ್ತೀರ. ಇದನ್ನ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಲು ಮರೆಯಬೇಡಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.